ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲ ಡಿಗ್ರಿ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್. ಇಂಜಿನಿಯರಿಂಗ್ ಇತ್ತು, ಎಮ್ ಸಿ ಎ ಇತ್ತು, ಎಮ್ ಬಿ ಎ ಇತ್ತು, ಎಮ್ ಟೆಕ್ ಇತ್ತು, ಎಲ್ಲ AICTE ಆಲ್ ಇಂಡಿಯಾ ಕೌನ್ಸಿಲ್ ಆಫ್ ಟೆಕ್ನಿಕಲ್ ಎಜುಕೇಷನ್ ಅಂತ ಬರ್ತಾ ಇತ್ತು. ಈಗ BBA ಮತ್ತು BCAನು ಕೂಡ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ AICTE. ಇದನ್ನು ತನ್ನ ವ್ಯಾಪ್ತಿಗೆ ಪಡೆದುಕೊಳ್ತಾರೆ. ಇದನ್ನು ಸಾಕಷ್ಟು ಕಡೆ ವಿರೋಧ ಕೂಡ ಮಾಡಿದ್ದಾರೆ, ಇದನ್ನು ಹಿಂಪಡೀರಿ ಅಂತ. ನಿಮಗೆ ಗೊತ್ತಿರೋ ಹಾಗೆ ತಾಂತ್ರಿಕ ಶಿಕ್ಷಣ ಇಲಾಖೆ ಅಂಡರ್ ಬರುತ್ತೆ AICTE ಅಂತ. ಈ ವ್ಯಾಪ್ತಿಯಲ್ಲಿ ಬರುತ್ತೆ ಎಲ್ಲ ಇಂಜಿನಿಯರಿಂಗು, ಎಮ್ ಸಿ ಎ, ಎಮ್ ಬಿ ಎ ಎಲ್ಲ. ಈವರೆಗೆ AICTE ಬಂದುಬಿಟ್ಟು ಎಮ್ ಸಿ ಎ, ಎಮ್ ಬಿ ಎ ಇಂಜಿನಿಯರಿಂಗ್ ಕೋರ್ಸ್ಗಳು ಮಾತ್ರ ಅದನ್ನು ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿತ್ತು. ಬಟ್ ಇದೀಗ ಈ ವರ್ಷದಿಂದ BCA ಮತ್ತು BPAನು ಕೂಡ ಇದನ್ನು ಮಾಡ್ತೀವಿ, ಸಮಾನತೆ ಉದ್ದೇಶದಿಂದ ಮಾಡ್ತೀವಿ ಅಂತ ಹೇಳಿದ್ದಾರೆ. 2024-25 ನೆಕ್ಸ್ಟ್ ವರ್ಷದಿಂದ ಇದು ಅನ್ವಯಿಸುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ಈ ನಿರ್ಧಾರಕ್ಕೆ ಬೆಂಗಳೂರು ನಗರ BBA ಅವರು ಸಾಕಷ್ಟು ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಇದು ಸಾಮಾನ್ಯ ಕೋರ್ಸ್ ಆಗಿರುತ್ತೆ BBA ಮತ್ತು BCA, ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಲಭ್ಯವಾಗಿರುತ್ತೆ. AICTE ತನ್ನ ವ್ಯಾಪ್ತಿಗೆ ಪಡ್ಕೊಂಡ್ರೆ ಶುಲ್ಕ ಕೂಡ ಹೆಚ್ಚಳ ಆಗುತ್ತೆ, ಇದು ಬಡ ವಿದ್ಯಾರ್ಥಿಗಳಿಗೆ ತೊಂದರೆ ಆಗುತ್ತೆ, ಕೋರ್ಸಿಂದ ವಂಚಿತರಾಗ್ತಾರೆ. ಸದ್ಯ ಇರುವ ಪಠ್ಯಕ್ರಮ ಯೋಜನೆ ಬೋಧನಾ ಎಲ್ಲವೂ ಕೂಡ ಉತ್ತಮವಾಗಿದೆ, AICTE ಪಡೆದುಕೊಂಡ ಅವಶ್ಯಕತೆ ಇಲ್ಲ, ಅದನ್ನು ಹಿಂಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. 100,000 ಸ್ಟ್ರಿಕ್ಟ್ ಕೂಡ ಆಗುತ್ತೆ, ಅಂತ 100,000 ವ್ಯಾಲ್ಯೂ ಕೂಡ ಬರುತ್ತೆ ಅನ್ಬೋದು. ಇದು ಯಾವ ರೀತಿ ನೆಗೆಟಿವ್ ಪಾಸಿಟಿವ್ ಇಂಪ್ಯಾಕ್ಟ್ ಬಿಡುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಈಗ ಇಂಜಿನಿಯರಿಂಗ್ ಎಜುಕೇಷನ್ ಹೆಂಗಿದೆ, ಯಾವ ರೀತಿ ಸ್ಟ್ರಿಕ್ಟ್ ಇದೆ, ಯಾವ ರೀತಿ ಇದೆ, ಆ ರೀತಿ ಇರುತ್ತೆ. ಬಟ್ ಸುಲಭವಾಗಿ ಅಂತ ಹೇಳೋದಿಲ್ಲ. ಇನ್ ಕೇಸ್ AICTE ತೊಗೊಂಡ್ರೆ ಏನು ಕೂಡ ಟಫ್ ಆಗ್ಬೋದು BCA ಮತ್ತು BBA ವಿದ್ಯಾರ್ಥಿಗಳಿಗೆ. ಬಟ್ 2024-25 ಸಾಲಿನಿಂದ ಅಂದರೆ ನೆಕ್ಸ್ಟ್ ಇಯರಿಂದ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ. ಥ್ಯಾಂಕ್ ಯು.